ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿನ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದಿನ ನೋಡ್ರಿ. ಬರೀ ಇವತ್ತಿನ ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ರೀ. ಏನೀಗ ಮಾರ್ಕೆಟಿಂಗ್ ಕೊತ್ತಂಬರಿ ಕೊತ್ತಂಬರಿ ತೆಂಗಿನಕಾಯಿ ಮತ್ತೇನ ಪುದೀನ ಅಂದ್ರೆ ಸ್ಪೆಷಲ್ ಏನೈತಿ ಇವತ್ತು? ವಡ ವಡ ಇಡ್ಲಿ ಏನ? ಬರೇ ವಡ ಬರೇ ವಡ ವಡ ಚಟ್ನಿ ಏನ ತಗೊಂಡ್ರಿ? ಈಗ ಬರ ಬಂದು ಈಗೇನ ತೆಂಗಿನಕಾಯಿ ಹೊಡಿದಿ? ಹೊಡಿದಿ ಕರೆ ಯಾರು ತಲೆಗೆ ಹೊಡಿದಿ ನೀನು? ಅಂದ್ರೆ ನಾ ಇದ್ರೆ ನನ್ನ ತಲೆಗೆ ಹೊಡಿತಿದ್ದೆ. ನೀನು ಈಗೇನ ಸೊನ್ನೆ ಹಚ್ಚಬೇಕು ಹೆಚ್ಚಿಗೊಂದು ಅದ್ರ ಜೋಡಿ ಇದನ್ ಮಾಡ್ಬೇಕ್ರಿ, ಹಸಿ ಕೊಬ್ಬರಿ ಚಟ್ನಿನ ಮಾಡ್ಬೇಕು. ಬಾಳ ಅಂದ್ರೆ ಬಾಳ ಟೇಸ್ಟ್ ಆಗ್ತದೆ ಚಟ್ನಿ. ಈಗ ಸಾಂಬಾರು ಮಾಡ್ತೀನಿ ನೀನು? ಸಾಂಬಾರ್ ಇಲ್ರಿ, ಚಟ್ನಿ ಒಂದಾರಿ. ಸಾಂಬಾರು ಮಾಡ್ಬೇಕ ವಡ ಜೋಡಿ ಸಾಂಬಾರ ಮಸ್ತ್ ಟೇಸ್ಟ್ ಆಗ್ತೈತಿ. ಇಡ್ಲಿ ಇರ್ಬೇಕ್ರಿ ಅದ್ರ ಜೋಡಿ. ನೆಕ್ಸ್ಟ್ ಟೈಮ್ ಇದ್ರಿ ರವದ ವಡ ಮಾಡಕತ್ತೀನಿ, ಉದ್ದಿನ ಬೇಳೆ ವಡ ಅಲ್ರಿ. ರವದ ವಡ ಮಾಡತ್ತೀನಿ. ನೆಕ್ಸ್ಟ್ ಟೈಮ್ ಏನೈತಲ್ಲ ಅವು ಮೂರು ಮಾಡೋಣಂತ್ರಿ. ಮೂರಲ್ಲ ನಾಲ್ಕು, ಇಡ್ಲಿ ವಡ ಸಾಂಬಾರ್ ಚಟ್ನಿ. ಎಸ್, ಇವು ನಾಲ್ಕು. ಈಗ ಇದು ಬಂತಂದ್ರೆ ಇದು ಪೇಮೆಂಟ್ ಬಂತಂದ್ರೆ ಪೇಮೆಂಟ್ ಬಂದ್ಮ್ಯಾಗೆಲ್ಲ ತರಬೇಕಲ್ಲ. ನಾವು ರೇಷನ್ ತೊಗೊಂಬಂದು ಇಟ್ಟುಪ ಅಂತ ಹೇಳಿದ್ರೆ ಎಲ್ಲಾನು ರೆಸಿಪಿ ಮಾಡಕ್ ಹಾಕಿ. ಈಗ ಅದಕ್ಕೆ ಇಡ್ಲಿ ರವ ಬೇಕ್ರಿ, ಉದ್ದಿನ ಬೇಳೆ ಬೇಕು, ಎಲ್ಲ ಬೇಕ್ರಿ. ಅದ್ರ ಸಾಮಿ ನೆಕ್ಸ್ಟ್ ತರೋಣ ಅಂತ. ಈಗ ಉದ್ದಿನ ಬೇಳೆ ಎಲ್ಲಾರ ಮಾಡ್ತಿರ್ತಾರ್ರಿ ವಡ, ಎಲ್ಲಾರ ಮಾಡ್ತಾರೆ, ಎಲ್ಲಾರು ತಿಂದಿರ್ತಾರೆ ಉದ್ದಿನ ಬೇಳೆ ಅಲಸಂದಿ ವಡ ಅಂತ ಹೇಳಿ ಮಾಡಿರ್ತಾರ್ರಿ. ಆದ್ರೆ ಈ ರವ ವಡ ರೀ ಯಾರು ಮಾಡಿರಲ್ರಿ, ಮಾಡಿದವರು ನೋಡ್ಬೋದು, ಹಂಗ ಮಾಡ್ಲಿಲ್ದವ್ರು ಮಾಡ್ಕೊಂಡು ಊಟ ಮಾಡ್ಬೋದ್ರಿ ನೋಡಿ. ಹಂಗಾಗಿ ಇದು ಮಾಡಿ ನರಸಿಪಿನ ತೋರ್ಸಕತ್ತೈತ್ರಿ. ಅದೇನಪ್ಪಾ ಅಂತಂದ ಹೇಳಿದ್ರ, ಈ ಸಪೋಸ್ ಎಲ್ಲಾರು ಈಗ ಉದ್ದಿನ ವಡ ಮತ್ತ ಅಲಸಂದಿ ವಡ ಆಮೇಲೆ ಕಡ್ಲಿಬೇಳಿ ವಡ ಎಲ್ಲಾರು ತಿಂದಿರ್ತೀರಿ. ಆಮೇಲೆ ಇವಾಗ ರವದ ವಡ ಯಾರು ತಿಂದಿರಂಗಿಲ್ರಿ. ರವದ ವಡ ಅಂತ ಸೂಪರ್ ಆಗಿ ಹಾಕವ್ರಿ. ಈಗ ಆ ರವದ ವಡ ನಾನು ಮಾಡಕತ್ತೇನ್ರಿ. ಅದಕ್ಕೆಲ್ಲ ಏನೇನು ಬೇಕು ಅನ್ನೋದನ್ನ ಇಲ್ಲೈತೆ ನೋಡ್ರಿ. ಇದು ಸಣ್ಣ ರವ ರೀ, ಇದು ಬಾಂಬೆ ರವ ಅಂತೀವ್ರಿ, ಆ ರವ ರೀ. ಅದು ಬಾಂಬೆ ರವ ಇರ್ಲಿಲ್ಲಪ್ಪ ಅಂತಂದು ಹೇಳಿದ್ರೆ ಉದ್ದ ಉಪ್ಪಿಟ್ಟು ಮಾಡೋ ರವ ಇರ್ತದ್ರಿ, ಅದನ್ನು ನೀವು ಮಿಕ್ಸಿಗೆ ಹಾಕೊಂಡು ಈ ಥರ ಸಣ್ಣಾಗ ಮಾಡ್ಕೋಬೋದ್ರಿ. ಆಮೇಲೆ ಇಲ್ಲಿ ಚಟ್ನಿ ಮಾಡಕ್ರಿ, ಅದ್ರ ಜೋಡಿ ಹಸಿ ಕೊಬ್ಬರಿ ಚಟ್ನಿ ಭಾಳ ಮಸ್ತ್ ಆಗ್ತದ್ರಿ. ಆಮೇಲೆ ಒಂದು ಅರ್ಧ ಬಟ್ಲ ಹಸಿ ಕೊಬ್ಬರಿ ತೊಗೊಂಡಿನ್ರಿ. ಆಮೇಲೆ ಕೊತ್ತಂಬರಿ, ಪುಟಾಣಿ, ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಆಮೇಲೆ ಇವು ಏನ್ರಿ ಇವು ಬೆಳ್ಳುಳ್ಳಿ. ಆಮೇಲೆ ಇಲ್ಲಿ ಗ್ರೀನ್ ಚಟ್ನಿನೂ ಮಾಡಕತ್ತೀನ್ರಿ. ಅದಕ್ಕೆ ಕೊತ್ತಂಬರಿ, ಪುದೀನ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿ ಮೆಣಸಿನ್ಕಾಯಿ. ಇಲ್ಲಿ ಅದಕ್ಕೆ ಏನ್ರಿ ವಡ ಮಾಡ್ತೀವಲ್ರಿ, ವಡಕ್ಕೆ ಹಾಕುವಂಥ ಐಟಮ್ ರೀ. ಇಲ್ಲಿ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿನ್ರಿ. ಆಮೇಲೆ ಇಲ್ಲಿ ಕೊತ್ತಂಬರಿ, ಇಲ್ಲಿ ಸಣ್ಣಗೆ ಈ ಥರ ಹಸಿ ಕೊಬ್ಬರಿನ ಕಟ್ ಮಾಡಿಟ್ಕೊಂಡಿನ್ರಿ. ಇದು ಚಾಟ್ ಮಸಾಲ ಸ್ವಲ್ಪ ಇದೆ ಅಲ್ಲ ತೊಗೊಂಡಿನ್ರಿ. ಈಗೇನೆ ಮಿಕ್ಸಿ ಹಾಕೋಬೇಕ? ಹಾಂ, ಮಿಕ್ಸಿ ಹಾಕತ್ತೀನಿ ರೀ. ಫಸ್ಟ್ ಇಲ್ಲಿ ಗ್ರೀನ್ ಚಟ್ನಿ ಮಾಡೋದೈತಲ್ರಿ, ಅದನ್ನು ಹಾಕೊತೀನಿ ರೀ ಮಿಕ್ಸಿಗೆ. ಗ್ರೀನ್ ಚಟ್ನಿ ಮಸ್ತ್ ಆಗ್ತೈತೆ ರೀ, ಟೇಸ್ಟ್ ಆಗ್ತೈತೆ ರೀ ಅದು. ಗ್ರೀನ್ ಚಟ್ನಿ ಮಸ್ತ್ ಆಕೈತಿ ಅಂದರೆ ಗ್ರೀನ್ ಆಗ್ತದಲ್ಲ ಅದು. ಗ್ರೀನ್ ಆಗ್ತೈತೆ ರೀ ಅದು. ಇವಾಗ ನೋಡಿರಿ ಗ್ರೀನ್ ಚಟ್ನಿ ರೆಡಿ ಆಯ್ತ್ರಿ. ಈಗ ನಂದು ಬಟ್ಲಕ್ಕ ತೊಕೊಂಬಿಡಂತ. ಇವಾಗ ನೋಡಿರಿ ಕೊಬ್ಬರಿ ಚಟ್ನಿನ ಮಾಡ್ಕೊಂಬಿಡಂತ್ರಿ. ಈಗ ಅದ ಜಾರ್ ಒಳಗನ ನಾನು ಫಸ್ಟ್ ಕೊಬ್ಬರಿ ಹಾಕಕತ್ತೀನಿ ರೀ. ಆಮೇಲೆ ಕೊತ್ತಂಬರಿ ಈಗಿಷ್ಟು ಫಸ್ಟ್ ಹಾರ್ಕೊಂತೀನಿ ರೀ ಸಣ್ಣ. ಈಗೇನೆ ಚಟ್ನಿ ರೆಡಿ ಆಗುತ್ತೆ? ಚಟ್ನಿ ರೆಡಿ ಆಗುತ್ತೆ. ವೈಟ್ ಚಟ್ನಿ ಆಮೇಲೆ ಗ್ರೀನ್ ಚಟ್ನಿ ಎರಡೇ ರೆಡಿ ಆದರೆ. ಇವಾಗ ನೋಡ್ರಿ ಚಟ್ನಿ ಅಂತ ರೆಡಿ ಆತ್ರಿ. ಈಗ ವಡ ಮಾಡ್ಕೊಳಕ ರೆಡಿ ಮಾಡ್ಕೊಂಡ್ ಬರ್ರಿ. ಫಸ್ಟ್ ಗ್ಯಾಸ್ ಹಚ್ಚನ್ರಿ. ಅದ್ರ ಮೇಲೆ ಒಂದು ಡಬರಿ ಒಳಗೆ ಸ್ವಲ್ಪ ನೀರು ಹಾಕಿ ಇದನ್ನ ಕುದಿಯಕತ್ತೀನಿ ರೀ. ಈಗ ನೀರಿನ ಜೋಡಿನ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ರೀ. ರುಚಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟನ್ನ ಉಪ್ಪು ಇದ್ರೊಳಗೆ ಹಾಕ್ತೇನೆ ರೀ. ಇವಾಗ ನೀರು ಚಲೋತ್ನಂಗ ಕುದಿಲ್ ರೀ. ಹಾ ರೀ, ನೀರು ಕುದಿಯಾಕತ್ತ ಅದನ್ನ ನೋಡಾತಿದ್ದಾರೆ. ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಬಿಡಲ್ ರೀ, ಕೆಂಪು ಮೆಣಸಿನ್ಕಾಯಿ ರೀ. ಹಾ, ಆಮೇಲೆ ಕೊತ್ತಂಬರಿ ಹಾಕೊಂಡ್ರಿ. ಆಮೇಲೆ ಇಲ್ಲಿ ಚಾಟ್ ಮಸಾಲ ಕೊಬ್ಬರಿ ಇತ್ತಲ್ರಿ, ಅಷ್ಟು ಕೂಡ ಹಾಕ್ಬಿಡಲ್ ರೀ. ಈಗ ಅದು ಅಷ್ಟು ಕುದಿಲ್ ರೀ. ಹಸಿ ಎಲ್ಲ ತಗೊಂಡಿದ್ವಲ್ರಿ, ಇದನ್ನ ಸ್ವಲ್ಪ ಈ ತರ ಇರಿಸ್ಕೊಬೇಕ್ರಿ. ಅಂದ್ರ ವಡಕ್ಕ ಸ್ವಲ್ಪ ಹಸಿ ಶುಂಠಿ ಹಾಕಿದ್ರ ಬಾಳ ಟೇಸ್ಟ್ ಆಗ್ತಾರ ಸ್ವಲ್ಪ ರೀ, ಬಾಳ ಅಲ್ಲ.
ಸ್ವಲ್ಪ ಹಾಕಿದಿಪ್ಪ ಅಂದ್ರೆ ಚಲೋ ಆಗತ್ತೆ. ಸಾಕ್ರಿ ಅದ್ರ ಫ್ಲೇವರ್ ಬಂದ್ರೆ ಸಾಕ್ರಿ ತಿನ್ನೋ ಮುಂದೆ. ರವಾ ಹಾಕ್ಬೇಕ್ರಿ ಅದಕ್ಕೆ. ಈಗ ಕುದಿಯಾಕ ಹತ್ತೈತ್ರಿ ಹಾಯ್ ಪಡ ಅಂತ ರವಾ. ಈಗ ಇಷ್ಟು ರವಾ ಒಳಗೆ ಎಷ್ಟು ಒಡ ಹಾಕಾವ? ದೊಡ್ಡ ಮಾಡಿದ್ರೆ ಸ್ವಲ್ಪ ಹಾಕ್ತಾರೆ, ಸ್ವಲ್ಪ ಮೀಡಿಯಂ ಸೈಜ್ ಮಾಡಿದ್ರೆ ಅವ್ರ ಒಂದಿಷ್ಟು ಅಂದಾಜು ಒಂದಿಷ್ಟು ಒಂದಷ್ಟು ಅಂತ ಹೇಳಿಲ್ಲ. ರವಾ ನೋಡ್ರಪ್ಪ ಈ ತರ ಹಾಕೋ ಮುಂದ ಅದನ್ನ ತಿರುಗಿಸ್ಕೊಂತ ಹಾಕ್ಬೇಕ್ರಿ, ಯಾಕಂದ್ರ ರವಾ ಗಟ್ಟಿ ಆಗ್ಬಿಡ್ತದ. ಚಂದ ಪೇಸ್ಟ್ ಹಾಕೈತಿ ಅಷ್ಟ ಚಂದ ಒಳ ಮಸ್ತ್ 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 ಹಾಕೋ. ಹೌದ್ರಿ ಹಾಕ್ಬೇಡ್ರಿ, ಇಷ್ಟಕ ಗಟ್ಟಿ ಆತಂದ್ರ ಸಾಕ್ರಿ ರವಾ ಹಾಕೋದು. ಗಟ್ಟಿ ಆಗ್ಬೇಕ್ರಿ ಈ ತರ. ಬೇಡ್ರಿ ಗಟ್ಟಿ ಆಗ್ಬಿಡ್ರಿ ಸಾಕ್ರಿ ನೋಡ್ರಿ, ಫುಲ್ ಗಟ್ಟಿ ಆತ್ರಿ ಇದ. ಈ ತರ ಗಟ್ಟಿ ಆಗ್ಬೇಕ್ರಿ ಅದ. ಅಳುಕ್ ಆಗ್ಬಾರ್ದ್ರಿ, ಅಳುಕ್ ಆತ್ಪ ಅಂತ ಹೇಳಿದ್ರ ಪಡ ಆಗದಿಲ್ರಿ ಅವು, ಉಪ್ಪಿಟ್ಟು ಆಗ್ಬಿಡ್ತಾರ. ಗಟ್ಟಿ ಎದಕ್ ಆಗಪ್ಪ ಅಂತ ಹೇಳಿದ್ರೆ ಒಳ ಒಳಗ ತೂತ ಆಗ್ಬೇಕಲ್ಲ, ಅದಕ್ಕ ಗಟ್ಟ ಆಗ್ಬೇಕ್ರಿ. ಅದ ಗಟ್ಟ ಆಗ್ಬೇಕ. ಇವಾಗ ನೋಡ್ರಿ ಇದನ್ನ ಒಂದ್ 10 ನಿಮಿಷ ಅಳಿ ಬಿಟ್ಬಿಡನ್ರಿ, ಗ್ಯಾಸ್ ಅನ್ನ ಸಣ್ಣ ಇಟ್ಕೊಂಡು. ಸುಮ್ಮನೆ ಹಾ ರೀ, ಇದ ಗಟ್ಟಿನೂ ಆಗ್ತ ಆಮೇಲೆ ಸ್ವಲ್ಪ ಆರ್ತಿದೆ ಅಳತ್ರದ. ಇನ್ನ ಆರಿಲ್ರಿ, ಈಗ ಆರ್ಬೇಕಂತ ನಾವು ಈ ಪರತೊಳಗ ಇದನ್ನ ತಕೊಂಡ್ಬಿಡನ್ರಿ. ನೋಡ್ರಿ ಈ ತರ ಗಟ್ಟಿ ಆಗ್ಬೇಕ್ರಿ, ಅದ ಗಟ್ಟಿ ಆಗ್ಬೇಕ್ರಿ. ಆಮೇಲೆ ಆರ್ಬೇಕ್ರಿ, ಇಲ್ಲ ಕೈ ಸುಡ್ತೈತ್ರಿ. ಇಲ್ಲರಿ ಸ್ವಲ್ಪ ನೋಡ್ರಿ, ಕೈಗೆ ಸ್ವಲ್ಪ ತಣ್ಣೀರ್ ಹಚ್ಕೊಂಡು ಈ ತರ ಮಾಡ್ಬೇಕ್ರಿ ಅದನ್ನ. ಐತ್ರಿ ಬಿಸಿ ಆರ್ತಿರ್ತಾರ. ಈಗಿನ ವಡಾ ಮಾಡ್ಬೇಕಂತ ಹೇಳಿದ್ರೆ ಅದ್ ಹಿಟ್ಟು ಇನ್ನೂ ಬಿಸಿ ಐತಿ. ಹಿಟ್ಟ ಅಂದ್ರೆ ರವಾ ಅದ? ಹಿಟ್ಟರಿ, ಈಗ ಹಿಟ್ಟ ಆಗೈತ್ರಿ, ರವಾ ಇದ್ದದ್ ಹಿಟ್ಟ ಆಗೈತ್ರಿ. ಅದು ಬಿಸಿ ಐತಿ ಇನ್ನೂ. ಚಂದ ಹೋಗ್ಬಿಟ್ಟ ಏನ್ ಮಾಡತ್ತೀಗ? ಸ್ವಲ್ಪ ಸಾಂಬಾರ್ ಮಾಡ್ತೀನಿ ತಡ್ರಿ. ಸಾಂಬಾರ್ ಮಾಡತ್ತೇನ? ಈಗೇನ ಎರಡು ಟೈಪ್ ಚಟ್ನಿ, ಒಂದು ಗ್ರೀನ್ ಒಂದು ವೈಟ್. ಮತ್ ನೆಕ್ಸ್ಟ್ ಏನಪ್ಪಾ ಇದು ಸಾಂಬಾರ್. ಸಾಂಬಾರ್ ಹಂಗಂದ್ರೆ ವಡ ಸೂಪರ್ ಹಾಕವ್. ಸೂಪರ್ ಹಾಕವ್ರಿ. ಆಮ್ಯಾಗ ಈಗ ಟೈಮ್ ಎಷ್ಟ್ ಆಗೈತ್ರಿಪ್ಪ ಅಂತ ಹೇಳಿದ್ರೆ 8 ಗಂಟೆ ಏನು ಇನ್ನೂ ಆಗಿಲ್ಲ, 7:30 ಆಗೈತಿ. ಈಗ ನಾವು ಏನ್ ಮಾಡಿ ಬೆಳಗ್ಗೆ ಮಾಡೋ ನಾಷ್ಟ ಈಗ ಮಾಡತ್ತೇವ ನೈಟ್. ಹೌದ್ರಿ. ಈಗ ಇಲ್ಲೊಂದು ಸಾಂಬಾರ್. ಸಾಂಬಾರ್ ಮಾಡಕ್ ಐತೇನ್ರಿ ಅಲ್ಲಿ? ಒಂದ್ 3-4 ಸೀಟೆ ಆಗ್ಬಿಟ್ಟ ಅಂದ್ ಸಾಂಬಾರ್ ರೆಡಿ ಆಗ್ತತ್ರ. ಅದೇನ ಹಿಟ್ಟ ವಿಷಯ ಆಗೈತಿ, ವಿಷಯ ಅಲ್ಲ ತಣ್ಣಗ ಆಗೈತಿ. ಪಟಾಪಟ ಅಂತ ಹೇಳಿ ಏನ್ ಮಾಡ್ತೀವಿ? ವಡಾ ಮಾಡ್ಕೊಂಡ್ಬಿಡ್ತೇನೆ. ನೆಕ್ಸ್ಟ್ ಟೈಮ್ ಮಾಡಬೇಕಾಗತ್ತಲ್ಲ ವಡಾ ಇಡ್ಲಿ ಮಸ್ತ್ ಚಟ್ನಿ ಸಾಂಬಾರ್. ನೋಡ್ರಿ ಈ ತರ ಮಾಡ್ಕೋಬೇಕು ನೋಡ್ರಿ ಅದನ್ನ ರವಾ. ಅಂದ್ರೆ ಅಂಗಡಿಯಾಗ ಹಿಂಗ ಮಾಡ್ತಾರೇ? ಅಂಗಡಿ ಬೇರೆ ಮಾಡ್ತಾರ್ರಿ, ಉದ್ದಿನ ವಡಾ ಮಾಡ್ತಾರ ಅಂಗಡಿ ಒಳಗ. ಹಂಗ ಬರದಿಲ್ರಿ, ಬೆಕ್ಕ ಟೈಪ್ ಮಾಡ್ಕೋಬೋದ್ರಿ. ಇವ್ನ ಮಾಡ್ಕೊಂಡ್ಬಿಡ್ತೀನಿ, ಸಾಟಿ ಸ್ವಲ್ಪ ಎಣ್ಣೆ ಹಚ್ಕೊಂತೀನಿ. ಹೆಂಗ್ ಮಾಡ್ಲಿ, ದೊಡ್ಡ ಮಾಡ್ಲ ಸಣ್ಣ ಮಾಡ್ಲಿ? ಅರೆ ದೊಡ್ಡ ಮಾಡ್ಲ ಸಣ್ಣ ಮಾಡ್ಲಿ ರೀ? ದೊಡ್ಡ ಮಾಡ್ಬೇಡ.
ಫಸ್ಟ್ ಈಗ ಈ ತರ ಮಾಡ್ಕೊಂಡು ಇಟ್ಕೊಂಡ್ಬಿಡಂಡ್ರಿ ಎಣ್ಣೆ ಕಾಯ ಮಟ. ಇದಂತೂ ಮಸ್ತ್ ಆಗೈತೆ. ಆಮೇಲೆ ಎಣ್ಣೆ ಒಳಗೆ ಬಿದ್ದಿದ ಇದ್ರ ಕಲರ್ ಬಂತಪ್ಪ ಅಂತ ಹೇಳಿದ್ರೆ ಏನು ಮಸ್ತ್ ಕಾಣ್ತದೆ. ಅವಾಗ ಕಾಣ್ತದೆ ವಡ ಕಣ್ಣಂಗೆ. ಈ ವಡ ಕಣ್ಣಂಗೆ ಕಾಣಕತ್ತೇನ್ರಿ? ಪಟ ಪಟ ಎಲ್ಲ ಮಾಡ್ಕೊಂಡ್ರೆ ಇನ್ನ ಕರಿಬೇಕ್ರಿ ಅವನ ಈ ತರ ಶೇಪ್ ಮಾಡಿ ಇಟ್ಕೊಂಡಿದ್ರಿ ನಾನು ಎರಡ್ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕಾನ್ ಆಮೇಲೆ ಇದು ಎಣ್ಣೆಗೆ ಕರಕಿನ ಮುಂಚೆಗೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿನ್ರಿ ನಾನು. ಕಡಲೆ ಹಿಟ್ಟನ್ನು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿನ್ರಿ. ಆಮೇಲೆ ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದರೊಳಗೆ ಸ್ವಲ್ಪ ಸ್ವಲ್ಪ ಇದನ್ನು ಒಂದೊಂದು ತೊಗೊಂಡು ಈ ಥರ ಎದ್ದಬೇಕು ರೀ. ಎರಡು ಸೈಡ್ ಈ ಥರ ಎದ್ದೆದ್ದು ಎಣ್ಣೆ ಒಳಗೆ ಬಿಡಬೇಕು ರೀ ಒಂದೊಂದು ಅಷ್ಟೊಂದು. ಈಗ ಈ ಥರ ಎದ್ದೆದ್ದು ಬಿಡ್ಬೇಕು ನೋಡ್ರಿ ಅದರೊಳಗೆ. ಇವು ನೋಡ್ರಿ ಇದನ್ನು ತಿರುವಿ ಹಾಕಿದ್ದೀರಿ ನಾನು. ಎರಡು ಸೈಡು ಕಂದು ಬಣ್ಣ ಬರೋವರೆಗೂ ಕರಿಬೇಕು ನೋಡ್ರಿ ಇವನು ಈ ಥರ ತಿರುವಿ ಹಾಕೊತ ನೋಡ್ರಿ. ಇಲ್ರಿ ಅವ್ ವಡ ಕೊಡ್ಬೇಕ್ರಿ. ಯಾಕೆ ಹೇಳ್ರಿ? ಅವ್ ಮೊನ್ನೆ ಅವ್ರ ಮನೆ ಚಿಕನ್ ಮಾಡಿದ್ರಲ್ರಿ, ತಗೊಂಡ್ ಕೊಟ್ಟನ್ರಿ ಅವ. ಕೊಡ್ಬೇಕ್ರಿ ಅವ್ಗ ವಡ. ಹೌದಿಲ್ಲ ವೇದಾಂತ, ಬೇಗ ಬೇಡ ನೀವು ಮತ್ತ ಇನ್ನೊಮ್ಮೆ ಅವ್ರ ಮನೆ ಚಿಕನ್ ಮಾಡ್ದ ತಗೊಂಡ್ ಕೊಡ್ತಾನ. ಹೌದಿಲ್ಪ ವೇದಾಂತಗ್ರಿ? ನೋಡ್ರಿ ರೆಡಿ ಆದ್ರೆ ಇವನ್ನ ತಕೊಂಡ್ಬಿಡಂತ. ಇವ್ ನೋಡ್ರಿ ಸಾಂಬಾರ್ ಮಾಡಕ ಬ್ಯಾಳಿ ಕುದಿಯಕ್ ಹಾಕಿದ್ನಲ್ರಿ, ಇದೆಲ್ಲ ಕುದ್ದು ಬಿಟ್ಟತ್ರಿ. ಈಗ ಇದನ್ನ ಮಸ್ತ್ ಒಗ್ಗರಣೆ ಕೊಡೋಣ್ರಿ. ಈಗ ನೋಡ್ರಿ ಒಗ್ಗರಣೆ ಕೊಡಕ ಒಂದು ಡಬ್ರಿ ಒಳಗೆ ಎಣ್ಣೆ ಹಾಕಿದ್ದರೆ ಕುದ್ದತ್ರಿ. ಈಗ ಸಾಸ್ವಿ ಜೀರಿಗೆ ಉಳ್ಳಾಗಡ್ಡೆ ಹಾಕೊಂಡ್ರಿ. ಇವಾಗ ನೋಡ್ರಿ ಎಣ್ಣೆ ಒಳಗೆ ಖಾರ ಹಾಕಿನ್ರಿ. ಈಗ ಈ ಸಾರನ್ನ ಹಾಕಿಬಿಡಂತ ಅದ್ರ ಇವಾಗ ಅದು ಕುದಿಲ್ರಿ. ಅದಕ್ಕೆ ನೀರು ಗಿರಿ ಏನು ಹಾಕಂಗಿಲ್ಲ, ಅಷ್ಟೇ ಸಾಕ್ರಿ. ಇವಾಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿಬಿಡ್ತೇನೆ ರೀ. ಎಮ್ ಟಿ ಆರ್ ಪುಡಿ ತರಿಸಿದ್ದೆ ರೀ ಸಾಂಬಾರು ಪುಡಿ. ಇದು ಹಾಕಿದ್ದಪ್ಪ ಅಂದ್ರೆ ಟೇಸ್ಟ್ ಹಾಕ್ತದ್ರಿ. ಚಮಚ ತಮ್ಮ ಇದನ್ನು ಕೈಯಾಡೋನ ಈಗ ತಳಗ ಕೈಯಾಡಿದ್ವು ಅಂದ್ರೆ ಎಲ್ಲ ಕುದಿತೈತೆ, ಮಸ್ತ್ ಆಕತ್ತೆ. ಇವಾಗ ನೋಡ್ರಿಪ್ಪ ಇಲ್ಲಿ ವಡ ರೆಡಿ ಆದವ್ರಿ, ಆಮೇಲೆ ಸಾಂಬಾರ್ ರೆಡಿ ಆದ್ರಿ, ಆಮೇಲೆ ಗ್ರೀನ್ ಚಟ್ನಿ ಕೊಬ್ಬರಿ ಚಟ್ನಿ. ಇವಾಗ ನೋಡ್ರಿ ಸೂಪರ್ ಆಗಿ ವಡ ರೆಡಿ ಆದ ನೋಡ್ರಿ.
ಎಷ್ಟು ದೊಡ್ಡ ದೊಡ್ಡಾಗಿ ನೋಡ್ರಿ ನಮ್ಮ ವಡ. ಸೊ ನೋಡ್ರಿಪ್ಪ, ರೆಸಿಪಿ ಅಂತೂ ಮಾಡಿದ್ವಿ ರೀ, ಎಲ್ಲರೂ ತಿಂದಿವಿ ರೀ, ಭಾಳ ಅಂದ್ರೆ ಭಾಳ ಮಸ್ತಾಗಿದ್ದು ರೀ. ಅದರ ಸಾಂಬಾರ್ ಜೋಡಿ ಅಂತೂ ಸೂಪರ್ ಆಗಿದ್ದು ರೀ. ಸಾಂಬಾರ್ ಮತ್ತು ಗ್ರೀನ್ ಚಟ್ನಿ, ಕೊಬ್ಬರಿ ಚಟ್ನಿ ಎಲ್ಲ ಜೋಡಿನ ಭಾಳ ಮಸ್ತಾಗಿದ್ದು ರೀ ವಡ. ಆಮೇಲೆ ಫ್ರೆಂಡ್ಸ, ಇವಾಗ ವಿಡಿಯೋ ಎಂಡ್ ಮಾಡೋ ಟೈಮ್ ರೀ. ಮತ್ತು ನಮಗೊಂದು ಸ್ವಲ್ಪ ಮಂದಿ ಕಮೆಂಟ್ ಮಾಡಿರಿ, ಬರ್ತ್ಡೇ ಇದೆ ವಿಶ್ ಮಾಡಿರಿ ಅಂತ ಹೇಳಿ. ಈಗ ಎರಡು ದಿನದ ಹಿಂದೆ ಒಬ್ಬರು ಕಮೆಂಟ್ ಮಾಡಿದ್ದಿರಿ, ಅದು ಕಮೆಂಟನ್ನು ಇದು ಮಾಡಿತಿಲ್ರಿ ನಾವು. ಸೊ ಇವತ್ತು ಎಲ್ಲರದು ವಿಶ್ ಮಾಡ್ತೀನಿ ರೀ, ಯಾರೇನು ಬೇಜಾರಾಗಬೇಡ್ರಿ. ನಾಳೆ ಇರೋರ್ದು ಈಗ ಎರಡು ದಿನದ ಹಿಂದೆ ಯಾರ್ಯಾರು ಎಲ್ಲರದು ಬರ್ತ್ಡೇ ಆಗೈತಿ, ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಇವತ್ತಿನ ಈ ವಿಡಿಯೋದೊಳಗೆ ನಾನು ವಿಶ್ ಮಾಡ್ತೀನಿ ರೀ. ಈರಣ್ಣ ಕೋಟಿ ಅವ್ರ ಮಗಂದು ಬರ್ತ್ಡೇ ಇದೆ ಅಂತ್ರಿ. ಆಮೇಲೆ ಪ್ರತೀಕ್ಷಾ, ಕಿರಣ್, ಕವಿತಾ, ನಿಮ್ಮೆಲ್ಲರಿಗೂ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತ್ಡೇ. ನೀವು ಯಾವಾಗಲೂ ನಗನಗತ ಖುಷಿ ನಿಂತ್ರ ಸಂತೋಷವಾಗಿರ್ರಿ ಅಂಥೇಳಿ ನಾನು ಆ ದೇವ್ರ ಕಡೆ ಕೇಳ್ಕೊತೀನಿ ರೀ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.